ಯಾರು? ಏನು ಅಧಿಕಾರಿದು? ಅಧಿಕಾರಿದು ಒಂದು, ಅವನು ಹೋಗಿ ಬೇರೆ ಸ್ಥಳದಲ್ಲಿ ಬಿಲ್ ಬರೆದ್ರು ರೆಡಿ ತಪ್ಪಿರ್ಬೋದು. ನೀನು ಹೈಯರ್ ಆಫೀಸರಿಗೆ ಕಂಪ್ಲೇಂಟ್ ಮಾಡು, ಇವನು ಹೋಗಿ ಅಲ್ಲಿ ಅಲ್ಲಿ ಮಾಡ್ತಾವನೆ ಅಂತ ಅಲ್ಲಿ ಬರೀತಾವನೆ ಬಿಲ್ಲ, ನಿನ್ನ ಆಫೀಸಲ್ಲಿ ಬರ್ಸು ಅಂತ ಹೇಳು. ಅವನು ಎಂಬಿ ತೊಡೆ ಯಾಕೆ 10 ದಿವಸ ನೀನು ಇಟ್ಕೊಂಡೆ? ನೀನು ಹೈಯರ್ ಆಫೀಸರಿಗೆ ಸರೆಂಡರ್ ಮಾಡು. ನೀನು ಇಟ್ಕೊಳಕ್ಕೆ ಏನು ಕಾರಣ ಐತೆ? ನೀನು ತಗೊಂಡೋಗಕ್ಕೆ ಏನು ಕಾರಣ ಐತೆ? ಅವನು ಬೇಕಾದ್ರೆ ಕೂಡಾಕಿ ಸ್ವಾಮಿ, ಅವನನ್ನ ಕೂಡಾಕಿ. ನೀವು ಹಿಂಗೆ ಅವನು ಇಲ್ಲಿ ಕೂತ್ಕೊಂಡು ಕದ್ದು ಬಿಲ್ ಬರೀತಾವನೆ ಅಂತೇಳಿ ಅವನು ಕೂಡಾಕಿ, ಅವನು ಕೂಡಾಕಿ ಹೈಯರ್ ಆಫೀಸರಿಗೆ ಕಂಪ್ಲೇಂಟ್ ಕೊಡು. ಅದು ನಾನು ಹೇಳಿದ್ನಲ್ರಿ, ಅವನು ತಪ್ಪು ಅಂತವಾ? ಏ ಯಾರನ್ನ? ಇಲ್ಲ ಇಲ್ಲ ಇಲ್ಲ, ಅವನು ಹೊಣೆಗಾರನಕ್ಕೆ ಇವರು ಅವನಿಗೆ ಕುತಂತ್ರ ಮಾಡಿದ್ದಾರೆ. ಈಗ ಕೊಡ್ತೀನಿ, ಗಂಟೆ ಕೊಡ್ತೀನಿ, ಅರ್ಧ ಗಂಟೆ ಕೊಡ್ತೀನಿ, ನೆಂಟಿಷ್ಟರು ಕೂಟ್ಕೊಂಡು ಪಂಚಾಯತಿ ಮಾಡ್ಕೊಂಡು ಕೂತಾರೆ. ಅವನು ಹೇಳಿದ್ ನನಗೆ ಇಂಜಿನಿಯರು. ಯಾರನ್ನ? ಅದು ಹೇಳ್ತೀನಿ, ಅದು ಮುಂದೆ ಹೇಳ್ತೀನಿ. ಇದು ಇದ್ರ ಹಿನ್ನೆಲೆನೆ ಅದು. ರೇ ಸ್ವಾಮಿ, ಏ ಒನ್ ಎಂತದ್ ಮಾಡಿದ್ರೆ ಏ ಒನ್ನಲ್ಲಿ ಏನೈತೆ ನನಗೂ ಗೊತ್ತಿದೆ. ನಾನು ಬಹಳ 15-20 ವರ್ಷ ಕೆಲಸ ಮಾಡಿದ್ದೀನಿ, ಎಲ್ಲ ಗೊತ್ತಿದೆ ನನಗೂ. ಏ ಒನ್ ಯಾಕೆ ಮಾಡ್ತಾರೆ ಇಂಥ ಕುತಂತ್ರಕ್ಕೆಲ್ಲ? ಎದ್ರ ಜಗ ಮಗಲ್ಲ ನಾನು, ನನಗೆ ಗೊತ್ತಿದೆ ಅದು ಏನು ಅಂತ ಹೇಳ್ತೀನಿ. ಅದ್ರ ಇಷ್ಟ್ರಿನ ಏನ್ಗೆ ನಮ್ಗೆಲ್ಲ, ನನ್ನ ಕ್ಷೇತ್ರದ ಜನಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ಲೆಕ್ಕ ಹಾಕಿ. ಈಗ ಹೆಚ್ಚು ಕಮ್ಮಿ ಲ್ಯಾಪ್ಸಸ್ ಆಗಿ ಬಿಲ್ ಬರಿದೆ ಇರೋದೆಲ್ಲ ಲಾಸೆ. ಹಾ ಏನ ಬಿಲ್ ಬರೆಯಕ್ಕಾಗಲ್ಲ? ಹಾ ಹೆಂಗ್ ರಿಕವರ್ ಇಲ್ಲ? ಈಗ ಉಂಟಲ್ಲ ಅಖಾಡ, ಅಖಾಡ ಇದೆಯಲ್ಲ, ಯಾರ್ಯಾರು ಹೊಣೆಗಾರರು ಅಂತ ಹೇಳಿ ಹೇಳ್ಕೊಂಡು ಹೋಗೋದು ಭಜನೆ ಮಾಡ್ಕೊಂಡು. ಯಾರ್ಯಾರು ಇದಕ್ಕೆ ನಿನ್ನ ಊರ್ ಕಾಂಕ್ರೀಟ್ ಆಗಿಲ್ಲ ಅಂತಾನೆ. ನನ್ನ ಊರಿಗೆ ಹೋದಾಗ ನೋಡಪ್ಪ ಹಿಂಗಾತು, ಅವ್ನ ಎಂ ಬಿ ಬರೆಯಕ್ಕ ಹೋದ, ಇವ್ನು ಕಿತ್ಕೊಂಡು ಹೋದ, ಇವನ್ ಕಿತ್ಕೊಂಡು ಹೋದ, ಅವ್ನು ಎಂ ಬಿ ಬರಲ್ಲ. ನಿನ್ನೂರು ಕಾಂಕ್ರೀಟ್ ಆಗಿಲ್ಲ, ನಿನ್ನೂರು ಕಾಂಕ್ರೀಟ್ ಆಗಿಲ್ಲ. ನಾನೇನು ಮಾಡೋಣಪ್ಪ? ನಾನು ಮುಂಜೂರು ಮಾಡಿಸಿದ್ನೋ ಇಲ್ವೋ, ಬಂದು ಪೂಜೆ ಮಾಡಿದ್ನೋ ಇಲ್ವೋ, ನಿನ್ ಮುಂಜೂರು ಆಯ್ತೋ ಇಲ್ವೋ, ಯಾರ ಕಾರಣ? ಮತ್ತೆ ಎಂ ಬಿ ಕಿತ್ಕೊಂಡು ಹೋಗೋದು ಯಾರ ಕಾರಣ? ಎಂ ಬಿ ಕಿತ್ಕೊಂಡು ನಾನು ಕೇಳೋದು ನೋಡಿ ಸರ್, ನಾನು ಅವತ್ತೇ ಹೇಳಿದೆ, ಯಾರೋ ಒಬ್ರು ಸ್ನೇಹಿತರಿಗೆ ಹೇಳಿದೆ, ನೋಡ ಅವರು ಅವನು ಹೋಗಿ ಅಲ್ಲಿ ಬರೆದಿರೋದು ತಪ್ಪಿದೆ, ಆಮೇಲೆ ಇವರು ಕಿತ್ಕೊಂಡು ಹೋಗ್ಬಾರ್ದಾಯ್ತು. ಆ ಕೂಡಲೇ ಹೈಯರ್ ಆಫೀಸರ್ನ ಅಲ್ಲಿ ಕರೆಸಿ, ಸ್ಪಾಟಿಗೆ ಕರೆಸಿ, ಇವನಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ಇವನು ಸಸ್ಪೆಂಡ್ ಮಾಡಿ, ಇಲ್ಲ ಇವನಿಗೆ ನೋಟಿಸ್ ಕೊಡಿ, ಇವನನ್ನ ಈ ಎಂ ಬಿಗಳನ್ನ ನೀವು ಹ್ಯಾಂಡ್ ಓವರ್ ಮಾಡಿ, ಎ ಡಬ್ಲ್ಯೂಗೆ ಹ್ಯಾಂಡ್ ಓವರ್ ಮಾಡಿ ಮನಗೋಗ್ಬೇಕಾಯ್ತು. ಯಾರಿಗೆ ಬೇಕಾದ್ರೂ ರೆಕಮೆಂಡ್, ಇದು ಸಿಇಒ ಹೇಳ್ಬೇಕಾಯ್ತು. ಇವರು ಇವ್ರು ತೊಗೊಂಡ ಇವ್ರ ಮನೇಲಿ ಹೆಂಗ್ ಇಟ್ಕೊಂಡ್ರು 13 ದಿವಸ ಸರ್ಕಾರಿ ದಾಖಲನ ಅದನ್ನ ಕೇಳಲ್ವಾ ನಾವು? ಅವನೇನೋ ಇಂಜಿನಿಯರ್ ಒಂದು ತಪ್ಪು ಮಾಡಿದಾನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವ್ನು ಹೋಗ್ಬಾರ್ದಾಯ್ತು ಆ ಸ್ಥಳಕ್ಕೆ, ಇಲ್ಲೇನೆ ಅವನು ಅವರ ಎ ಡಬ್ಲ್ಯೂಗೆ ಹೇಳಿ ನೋಡ್ರಿ ಇಲ್ಲಿ ಜನ ಬರ್ದಂಗೆ ಇಕ್ಕಟ್ಟು ಇದು ಮಾಡಿ. ಯಾರ ಅದನ್ನ ಎ ಡಬ್ಲ್ಯೂ ಮಾಡ್ಬೇಕಾಯ್ತು? ತಪ್ಪು ತಪ್ಪು ಮೊದಲನೇ ಹಂತದಲ್ಲಿ ಇಂಜಿನಿಯರ್ಗಳ ದಾಯಿದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಇಂಜಿನಿಯರು ಯಾರೇನು ನಾನು ಅವನು ಕೇಳಿದ್ರೆ ನಾನು ಈಗಲೇ ಅಲ್ಲ ಸರ್, ನಾನು 10 ವರ್ಷದಿಂದ ಇಲ್ಲೇ ಬಂದು ಬರ್ಕೊಂಡು ಹೋದದ್ದೇ ಮಾರ್ಚಿ ತಿಂಗಳು ಅಂತಾನೆ. ನಾನೇನು ಮಾಡೋಣ ಅವನ್ನ ಹೊಳ್ತಾನೆ.